ಅಶ್ವಥ್ ಆಶೀರ್ವಾದ ಮಾಡಿದ ಮಗು ಯಾರು ಗೊತ್ತಾ? ಬಿಗ್ ಮನೆಯಲ್ಲಿ ಹೊಸ ಹೊಸ ಘಟನೆಗಳು ನಡೀತಾ ಇರುವಾಗಲೇ ಲೈಕ್ ಮತ್ತು ಡಿಸ್ಲೈಕ್ ಸರದಿ ಬಂದಿದೆ. ಯಾರು ಯಾರನ್ನ ಇಷ್ಟಪಡ್ತಾರೆ, ಯಾರು ಯಾರನ್ನ ಡಿಸ್ಲೈಕ್ ಮಾಡ್ತಾರೆ ಅನ್ನೋ ಟಾಸ್ಕ್ ಕೊಟ್ಟಂತೆ ಬಿಗ್ ಬಾಸ್ ಪರದಿಯೊಬ್ರು ಯುದ್ಧಕ್ಕೆ ಹೊರಟಂತೆ ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದಾರೆ ಅಂತ ಅಶ್ವಥ್ ಅವರು ಗೀತಾ ಅವರನ್ನ ಲೈಕ್ ಮಾಡಿದ್ದಾರೆ. ಈ ಹಿಂದೆ ಗೀತಾ ಅವರು ಟಾಸ್ಕ್ ಮಾಡಲು ಹೊರಡೋ ಮುನ್ನ ಅಶ್ವಥ್ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು. ಬಿಗ್ ಮನೆಗೆ ಬಂದು ಕೆಲ ದಿನಗಳು ಕಳೆದಂತೆ ಸ್ಪರ್ಧಿಗಳು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈ ನಡುವೆ ಶಂಕರ್ ಅಶ್ವಥ್ ಲೈಕ್ ಕೊಡೋ ಬದಲು ಸ್ಪರ್ಧಿಯ ಗುಣವನ್ನ ಸರಿಯಾಗಿ ಅರ್ಥೈಸಿಕೊಂಡು ಅವರನ್ನ ಮಗುವಿಗೆ ಹೋಲಿಕೆ ಮಾಡಿ ಲೈಕ್ ಕೊಟ್ಟಿದ್ದಾರೆ. ಶಂಕರ್ ಅವರ ಪ್ರಕಾರ ಗೀತಾ ಅವರ ಮನಸ್ಸು ಮಗುವಿನಂತೆ ಪರಿಶುದ್ಧವಾಗಿದೆಯಂತೆ. ಹಾಗಾಗಿ ಅಶ್ವಥ್ ಗೀತಾ ಅವರಿಗೆ ಲೈಕ್ ಕೊಟ್ಟು ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ. ಅಶ್ವಥ್ ಮಂಜುಗೆ ಡಿಸ್ಲೈಕ್ ಕೊಡಲು ಕೊಟ್ಟ ಕಾರಣ ಏನು? ಅಶ್ವಥ್ ಅವರು ಮಗುವಿನ ಮನಸ್ಸಿನ ಗೀತಾ ಅವರಿಗೆ ಲೈಕ್ ಕೊಟ್ರೆ ಮಂಜು ಅವರು ರಾತ್ರಿ ಗೊರಕೆ ಹೊಡೆಯುವ ಕಾರಣದಿಂದಾಗಿ ನನಗೆ ತೊಂದರೆ ಆಗ್ತಾ ಇದೆ ಅಂತ ಕಾರಣ ಹೇಳಿ ಡಿಸ್ಲೈಕ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಶ್ವಥ್ ಅವರ ಪ್ರಕಾರ ಮಂಜು ಅವರೇ ಈ ಬಾರಿಯ ವಿನ್ನರ್ ಆಗ್ತಾರೆ ಎಂಬ ಭವಿಷ್ಯವನ್ನ ನೋಡುತ್ತಿದ್ದಾರೆ. ಆದ್ರೆ ಅಶ್ವಥ್ ಅವರ ಭವಿಷ್ಯ ನಿಜವಾಗುತ್ತೋ ಸುಳ್ಳಾಗುತ್ತೋ ಅನ್ನೋದನ್ನ ನೋಡೋಕೆ 100ನೇ ದಿನದವರೆಗೂ ಕೂಡ ಕಾಯಲೇಬೇಕಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.